ನೀನು ಅವಳೇ ಬರಲಿ. ಪ್ರಧಾನಮಂತ್ರಿಗಳೇ, ಯುವರಾಣಿ, ಏನು ವಿಶೇಷ? ಚಕ್ರವರ್ತಿಗಳು ಕ್ಷೇಮವೇ? ಚೀನಾ ವೈದ್ಯರ ಆರೈಕೆಯಲ್ಲಿ ಅವರ ಆರೋಗ್ಯ ಸುಧಾರಿಸುತ್ತಿದೆ ಯುವರಾಣಿ. ಪ್ರಜೆಗಳು ಏನೆಂದುಕೊಳ್ಳುತ್ತಿದ್ದಾರೆ ಮಂತ್ರಿಗಳೇ? ಚಕ್ರವರ್ತಿ ಕುಮಾರಿಗೆ ಇನ್ನೂ ವಿವಾಹ ಏಕಾಗಲಿಲ್ಲವೆಂದು ಮಾತಾಡುತ್ತಿದ್ದಾರೆ. ನೀವೇನು ಹೇಳಿದಿರಿ? ನಮ್ಮ ಯುವರಾಣಿಯ ಮನಸ್ಸನ್ನು ಗೆಲ್ಲುವ ಯುವರಾಜ ಇನ್ನೂ ಈ ಭೂಮಿ ಮೇಲೆ ಹುಟ್ಟಿಲ್ಲವೆಂದು ಹೇಳಿದೆ ಯುವರಾಣಿ. ಆತನು ಹುಟ್ಟಿ ವಿವಾಹದ ವಯಸ್ಸು ಬರುವಷ್ಟರಲ್ಲಿ ನಾನು ಮುದುಕಿಯಾಗಿ ಹೋಗುವೆ. ಸ್ವಾಗತ ಯುವರಾಣಿ. ನಿಮ್ಮ ಆಗಮನದಿಂದ ತಂಜೆ ಕೋಟಿಗೆ ಅಂದ ಬಂದಿದೆ. ತಂಜೈನ ಕೋಟಿಯಲ್ಲೇ ಒಟ್ಟು ಅಂದವನ್ನೆಲ್ಲ ಅಡಗಿಸಿಟ್ಟಿದ್ದಾರೆಂದು ಕೇಳಲ್ಪಟ್ಟೆ. ಹೌದು, ಮತ್ತೆ ಕಲೆ ಹಕ್ಕಿ ಸೆರೆಯಲ್ಲಿಟ್ಟಿದ್ದಾರೆ. ಸೆರೆಯಲ್ಲೇ? ಅಪ್ಪಟ ಚಿನ್ನವನ್ನು ಸಿಂಹಾಸನದ ಮೇಲಿಟ್ಟಿದ್ದಾರೆಂದರಲ್ಲವೇ? ಚಿನ್ನವೇ, ಸ್ವಲ್ಪ ಹಳೆಯ ಚಿನ್ನ. ಹಳೆಯ ಚಿನ್ನಕ್ಕೆ ಹೆಚ್ಚಿನ ಮೌಲ್ಯ. ಚಿನ್ನದಲ್ಲೇ ಮಾಡಿದರೂ ಕೋಳ ಕೋಳವೇ ತಾನೆ. ಆ ಕೈಕೋಳದ ಕೀಲಿ ನಮ್ಮ ಕೈಯಲ್ಲೇ ಇದೆಯಲ್ಲವೇ? ಯುವರಾಣಿಯೊಡನೆ ಮಾತನಾಡಿ ಗೆಲ್ಲಬಹುದೇ? ಸ್ವಾಗತ. ಈಗ ನಮ್ಮ ಶತ್ರುಗಳು ಒಳಗೆ ಇದ್ದಾರೆ. ಆದಿತ್ಯ ಕರಿಕಾಲನನ್ನು, ಅರುಣ್ಮೊಳಿಯನ್ನು ಪಕ್ಕಕ್ಕಿಟ್ಟು ಬೇರೊಬ್ಬರಿಗೆ ಪಟ್ಟ ಕಟ್ಟುವ ಸಂಚು ನಡೆಯುತ್ತಿದೆ. ಆ ವಾನರ ಕುಲ ವೀರನು ಇದೇ ಮಾತನ್ನು ಹೇಳಿದ. ಯಾರು ಸಂಚು ಮಾಡುತ್ತಿದ್ದಾರೆ, ಯಾರಿಗೆ ಪಟ್ಟ ಕಟ್ಟಬೇಕೆಂದಿದ್ದಾರೆ? ನಿಮ್ಮ ದೊಡ್ಡಣ್ಣನ ಮಗ ಮಧುರಾಂತಕನಿಗೆ ಪಟ್ಟ ಕಟ್ಟಬೇಕಂತೆ. ಪಳುವೆಟ್ಟರಾಯರ ನೇತೃತ್ವದಲ್ಲಿ ಸಾಮಂತ ಅರಸರೆಲ್ಲ ಕಡಂಬೂರಿನ ಅರಮನೆಯಲ್ಲಿ ಈ ತೀರ್ಮಾನಕ್ಕೆ ಬಂದಿದ್ದಾರೆ. ನನಗೆ ನಂಬಲಾಗುತ್ತಿಲ್ಲ. ಪಳುವೆಟ್ಟರಾಯ ತಾತನೇ ನನ್ನ ಎತ್ತಿ ಆಡಿಸಿದವರು. ಆ ಪಳುವೆಟ್ಟರಾಯರು ಇಂದಿಲ್ಲ. ನಮ್ಮ ನಾಡಿನ ಸಾಮಂತ ಅರಸರೆಲ್ಲ ರಹಸ್ಯವಾಗಿ ತಂಜೈಗೆ ಬಂದಿದ್ದಾರೆ. ನಿಮಗಿದು ಗೊತ್ತೇ? ಪಳುವೆಟ್ಟರಾಯರ ಅರಮನೆಯಲ್ಲಿ ಗುಪ್ತ ಸಮಾಲೋಚನೆ ಮಾಡಲಿದ್ದಾರೆ.